ಸಾಕು, ಅಲ್ಲಿಗೆ ಸಾಕು. ಬಹಳ ಸಂತೋಷದ ರೀತಿಯ ನೀನು ನಿನ್ನ ಮುಖವನ್ನು ನೋಡಿದ್ರಾಗ ಗಂಡ ಮನೆಯಿಂದ ಹೊರಗೆ ಹೊರಟಂತ ಸಂದರ್ಭ ಹೆಂಡತಿ ಅರಳಿ ಸಂತೋಷವಾಗ ಸೂರ್ಯನ ಕಿರಣ ಬಿದ್ದಾಗ ಕಮಲ ಒಂದು ಅರಳುವ ರೀತಿಯಲ್ಲಿ ಮುಖವೇ ಅರಳಿ ಹೋಗಿದೆ. ಕಮಲ ಅಂದ್ರೆ ನನ್ನನ್ನು ಹೊಗಳುದಲ್ಲ ನಿಮಗೆ, ನಿಮ್ಮ ಹೊಗಳಿಕೆ ಕೇಳಿಯೇ ನಾನು ಸಾಕಾಯ್ತು ಅಲ್ಲ. ಹೊರಟದ್ದಿಲ್ಲಿಗೆ ಹೊರಟದ್ದಿಲ್ಲಿಗೆ ಅಂತ ಕೇಳಿದ್ರೆ ಕಾರಣ ಇದ್ದೆ ಹೊರಟದ್ದು ನಾನು ಏನು ದೂರ್ಗುಣಾದಂತ ನರಕ ದೈತ್ಯನು ಅವನು ಇರ್ಲಿ ಅಲ್ಲಿ ನೀವು ಎಲ್ಲಿಗೆ ಹೊರಟದ್ದು ಅದಕ್ಕೆ ಸಂಬಂಧ ಉಂಟು. ಏನು ನರಕಾಸುರನು ದೇವಲೋಕವನ್ನು ಸೇರಿಕೊಂಡಿದ್ದಾನೆ ಅಲ್ಲಿ ಇದ್ರು ಪರವಾಗಿಲ್ಲ. ದೇವತೆಯನ್ನು ಕಾಳಗದಲ್ಲಿ ಬಡಿದೋಡಿಸಿದ್ದಾಳೆ ಪಾರ್ವತಿಗೆ ಶಾಪ ಆಗುವವರಿಗೆ. ಹೌದು, ಆದ್ರೆ ಶಾಪ ವಿಮೋಚನೆ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ. ಹೌದು ಹೌದು, ಆ ದುರುಳ ವಧೆಗೆ ಬೇಕಾಗಿ ದೇವಲೋಕವನ್ನು ಸೇರುತ್ತಾ ಇದ್ದೇನೆ. ಆದಷ್ಟು ಬೇಗನೆ ಹೋಗಿ ಬರ್ತೇನೆ ಅದಿತ್ತ. ನಾನು ಸ್ವರ್ಗಕ್ಕೆ ಹೋಗ, ಅಲ್ಲ ಗಂಡ ಸ್ವರ್ಗಕ್ಕೆ ಹೋಗ, ಹೆಂಡತಿ ಆದವರಿಗೆ ಸಂತೋಷ ಆಗುತ್ತೆ. ಇದು ಎಂತ ವಿಷಯ? ಹಾಗೆ ನನಗೆ ಸಂತೋಷವಾಗಿ. ಯಾಕೆ ಸಂತೋಷ? ಸ್ವರ್ಗಕ್ಕೆ ಹೋಗ್ತಾರೆ ನನ್ನ ಗಂಡ. ಜಾಂಬವಾದಿ ಕೇಳಿದೇನೆ, ನನ್ನ ಗಂಡ ಸ್ವರ್ಗಕ್ಕೆ ಹೋಗ್ತಾರೆ. ಅಕ್ಕನ ಕುಡಿ ಎಲ್ಲಿದ್ದೀನಿ, ಬಾ ಬಾ ಬಾ, ನನ್ನ ಗಂಡ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಪಿಂಟ ಬಿಡ್ಲಿ ಎಂತದ್ದು ಮತ್ತೆ ನಿನ್ನದು? ನಮ್ಮ ಕುಟುಂಬದಲ್ಲಿ ಯಾರು ಹೋಗ್ಲಿಲ್ಲ ಸ್ವರ್ಗಕ್ಕೆ. ಕಾರಣ ಇಲ್ಲ, ದುಷ್ಟನ ವಧೆಗೆ ಬೇಕಾಗಿ ಹೋಗಿ ಅತಿ ಶೀಘ್ರ ಹೋಗಿ ಬರ್ತೇನೆ ನಾನು. ಶೀಘ್ರ ಅಲ್ವಾ? ನಾನು ಬರ್ತೇನೆ. ಯಾಕೆ ಬರ್ತೇನೆ? ನೀನು ಬರುದು ಬೇಡ ಇವತ್ತು. ನಾನು ಬರ್ತೇನೆ, ನಾನು ಬರ್ತೇನೆ. ಸತ್ಯ ಮಾಮ, ನಾನು ಇಲ್ಲೇ ಕುಳಿತು ಹೋಗ್ತೇನೆ. ನನ್ನ ಕರೆದುಕೊಂಡು ಹೋಗ್ಬೇಕು. ರಕ್ಕ ಸರ ಬೇಡ. ಯಾವ ರಕ್ಕ ಸರ? ನಾನು ಬರ್ತೇನೆ. ಯಾಕೆ ಬಂದು ಬರ್ತೇನೆ? ಯಾಕೆ ಬಂದು ಅದನ್ನು ಕೇಳುವೆ? ಬಲವಾದ ಕಾರಣ ಈ ಹಿಂದಕ್ಕೆ ನಾರದ ಮಹರ್ಷಿಗಳು ನಮ್ಮದಾದಂತಹ ದ್ವಾರಕ ನಗರಕ್ಕೆ ಬಂದು ಹೌದು ಪಾರಿಜಾತ ನಾಮಕವಾದಂತಹ ಪುಷ್ಪವೊಂದನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೆ. ಸರಿ, ಕೊಟ್ಟು ನಿಮ್ಮ ಕೈಯಲ್ಲಿ ನಿಮ್ಮಲ್ಲಿ ಹೇಳಿದಂತಹ ವಿಚಾರಗಳನ್ನು ಇಷ್ಟದ ಮಡದಿಗೆ ನಿಷ್ಠೆ ಮುಡಿಸಲು ಇಷ್ಟಾರ್ಥ ಪ್ರಾಪ್ತಿರಷ್ಟು ಬರುವಂತಹ ಸರಿ ಅಲ್ವಾ? ಇಷ್ಟದ ಮಡದಿ ಯಾರು ನಿಮ್ಮದ್ದು? ಯಾರು ನೀನು? ಕೇಳಿದ್ರೆ ನಮ್ಮ ಯಜಮಾನರ ಮಾತನ್ನು. ಈಗ ಮಾತ್ರ ನಾನು ಇಷ್ಟದ ಮಾಡಿದ್ರು ಅಲ್ವಾ? ಆ ಸಂದರ್ಭ ತುಂಬಿದಂತಹ ಸಭೆಯಲ್ಲಿ ನೀವು ಆಡುವಂತಹ ಮಾತು ಇಷ್ಟದ ನಿಷ್ಠೆಯ ಚಂದದ ಮಡದಿ ಅಂತ ಹೇಳಿದ್ರೆ ಸತ್ಯಭಾಮ ನೀನು ಮಾತ್ರ ಅಂತ. ಅವತ್ತು ಹೂ ಮುಡಿಸಿದ ಯಾರಿಗೆ? ಪೀಳಿಗೆ ಯಾರಿಗೆ? ಯಾರಿಗೆ ಹೇಳಿದ್ರೆ ಏನು ಹೇಳ್ಬಾರ್ದು? ಗೊತ್ತುಂಟು ನನಗೆ ಅವಳಿಗೆ ಮುಡಿಸಿದ್ದು ಸಿಟ್ಟು. ಯಾಕೆ ಸಿಟ್ಟು ಉಂಟು? ಬೇಸರ ಇದೆ. ಹೂ ಮುಡಿಸಿ ಗಂಡನಾದವನ ಕರ್ತವ್ಯ, ಹೆಂಡತಿಗೆ ಹೂ ಮುಡಿಸುವೇ ಬೇರೆ, ಮತ್ತೆ ಬೇರೆಯವರು ಬಂದು ಮುಡಿಸಲಿಕ್ಕೆ ಆಗುದಿಲ್ಲ. ಅದೌದು. ಹಾಗಂತ ತಲೆ ಬಾಚಿದ್ದೀರಂತೆ, ಜಡೆ ಹೆಣೆದಿದ್ದೀರಂತೆ, ಕಾಲು ಒತ್ತಿದ್ದೀರಂತೆ. ಏನು ಅವಳ ಕೈಕಾಲು ಸರಿ ಇಲ್ವ? ಸರಿ ಇಲ್ವ? ಸರಿ ಇಲ್ಲ. ಮತ್ತೆ ಏನು ಅವಳಿಗೆ ದಾಡಿ? ಅದಕ್ಕೆ ನಿಮಗೇನಾಯ್ತು? ಗಂಡನಾದವನ ಸೇವೆ ಹೆಂಡತಿಯಾದವನು ಮಾಡಬೇಕು ಹೊರತು ನೀವು ಅವಳ ಕಾಲು ಒತ್ತಿಗೋದ? ಅನಿವಾರ್ಯತೆ ಉಂಟು. ಒಂದು ದಿನ ಸತ್ಯಭಾಮಿಯ ಅಂತಪುರಕ್ಕೆ ಬಂದು ನನ್ನದಾದಂತ ತಲೆಯನ್ನು ಬಾಚಿದ್ದೀರಾ? ತಲೆ ಬಾಚುದೆಲ್ಲ ಬೇಡ, ಎಣ್ಣೆ ಹಾಕಿ ನೈವೇದಿಸಿದ್ದೀರಾ? ನೀವು ಒಂದು ದಿನ ಆ ಸಂದರ್ಭ ಸಿಟ್ಟು ಬಂತು ನನಗೆ. ಅಂತಪುರದ ಒಳಗಿದ್ದೆ, ಆ ಸಂದರ್ಭ ನನ್ನದಾದಂತ ಕೋಪವನ್ನು ಶಮನಗೊಳಿಸಿದಾಗ ಬೇಕಾಗಿ ಕೊಟ್ಟಂತಹ ಮಾತು. ಒಂದು ಹೂವಿಗಾಗಿ ನಿನ್ನ ಇಷ್ಟೆಲ್ಲ ಅವಾಂತರವಾದರೆ ಓ ಭಾಮಾವಣಿ, ಅಂತ ಸಾವಿರಾರು ಹೂ ಬಿಡುವಂತ ವೃಕ್ಷವನ್ನೇ ದಾರೆ ಬಿಡಿಸ್ತೇನೆ, ಇನ್ನು ಅಂತಪುರದ ಅಂಗಳದಲ್ಲಿ ನೆಡ್ತೇನೆ ಅಂತ. ಆಗ ನನಗೆ ಗಂಡ ಬೇಕಿತ್ತು. ಬೇಡ, ಸಮಯ ಬಂದಾಗ ನಾನು ಕೇಳ್ತೇನೆ ಅಂದ್ರೆ. ಸಮಯ ಎಂಬುದು ಈಗ ಕೂಡಿ ಬಂದಿದೆ. ಅರಿತವರಿಂದ ಕೇಳಿ ಬಲ್ಲವಳು ನಾನು. ಪಾರಿಜಾತ ನಾಮಕ ವೃಕ್ಷ ಎಂಬುದು ಸುರಲೋಕನ ನಂದನದಲ್ಲಿರುವುದು. ದುಷ್ಟರನ್ನೆಲ್ಲ ಹೇಗೂ ವಧಿಸ್ತೀರಾ? ವಧಿಸಿ ಆದ ನಂತರ ಸುರ ಸುವಸ್ತುಗಳನ್ನು ಅರ್ಪಿಸುವುದಕ್ಕಾಗಿ ದೇವಲೋಕಕ್ಕೆ ಹೋಗ್ತೀರಾ? ಹೋದಾಗ ಅದೇನಾದ್ರು ಸ್ವಲ್ಪ ಹೇಳಿ. ಅವನಿಗೂ ಹೆಂಡತಿ ಇದ್ದಾಳಲ್ವ, ಅವನ ಹತ್ರ ಹೇಳಿದ್ರೆ ಅವೇನು ಬೇಡ ಅಂತ ಹೇಳಿ. ಅವ ಹೆಣ್ಣು ಹುಚ್ಚ, ಮತ್ತೆ ಹೆಣ್ಣು ಚಂದ್ರ ಆ ರೀತಿಯ ನೋಡಿ ಹೆಣ್ಣು ಚಂದ್ರ ಹೇಗೋ ಅದೇ ತರ ಅಲ್ವಾ? ಬಿಡಿ, ನಮಗೆ ಯಾಕೆ ಬೇರೆಯವರು ವಿಚಾರ? ಅವನ ಹತ್ರ ಹೇಳಿ ನನ್ನ ಹೆಂಡತಿ ಬಯಕೆ ಪಟ್ಟಿದ್ದಾರೆ, ಅವನು ನಂದನದಲ್ಲಿ ಸುತ್ತಾಡಿಕೊಂಡು ಆ ಪಾರಿಜಾತ ವೃಕ್ಷವನ್ನು ನೋಡಬೇಕು, ಅಲ್ಲಿ ಇರುವಂತಹ ಪಾರಿಜಾತ ಪುಷ್ಪಗಳನ್ನು ಕೊಯ್ಯಬೇಕು, ಮುಡಿದುಂಬ ಮುಡಿದುಕೊಳ್ಬೇಕು. ಯಾಕಂದ್ರೆ ನೋಡಿ, ನಿಮ್ಮ ಎಲ್ಲ ಬರಿದಾಗಿದೆ, ಆ ಶ್ರೀಸದ ಕವಚದಲ್ಲಿ ಏನುಂಟು? ಇನ್ನು ಮಾಲೆಯನ್ನು ಮಾಡಿ ನಾನು ಕೊಡ್ತೇನೆ. ಬರುವುದೇ ಇಷ್ಟೆಲ್ಲ ಮಾತಾಡಿದ್ಯಲ್ಲ, ಈಗ ಹೋಗುವ ಸ್ವರ್ಗಕ್ಕೆ ಹೋಗುವ ಇದ್ದಾನಿಲ್ಲ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಹೋಗುವ.